ಎಲ್ಲರಿಗೂ ನಮಸ್ಕಾರ. TV6 ಪ್ರೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು. ಸೊ BJP ಪ್ರಚಾರ ಅರ್ಬಾ ವಿಧಾನಸಭಾ ಕ್ಷೇತ್ರ ರೀ ಮತ್ತು ಗೋಕಾಕ್ ವಿಧಾನಸಭಾ ಭಾಳ ಚೆನ್ನಾಗಿ ನಡೆದೈತೆ ರೀ. ಸೊ ಯಾಕಂದರೆ ಈಗಾಗಲೇ ನಮ್ಮ ಕಾರ್ಯಕರ್ತರು ಮುಖಂಡರು ಎಲ್ಲರೂ ಕೆಲಸ ಮಾಡತ್ತಿದ್ರು. ಇವತ್ತೊಂದು 10 ಕಡೆ ಒಂದು ಪ್ಲೇಸ್ ಫಿಕ್ಸ್ ಮಾಡಿ ಸನ್ಮಾನ್ಯ ಸುರೇಶ್ ಅಂಗಡಿಯವ್ರು ನಾವು ಖುದ್ದಾಗಿ ಹೋಗಿ ಪ್ರಚಾರ ಮಾಡಬೇಕಿತ್ತು, ಇವತ್ತು ಎಲ್ಲ ಪ್ರಚಾರಕ್ಕೆ ಹಿಡಿದಿದ್ದೀವಿ. ಸೊ ನಮ್ಮದು ಆಸೆ ಎಷ್ಟಿದೆ, ಮಾನ್ಯ ಸನ್ಮಾನ್ಯ ಯಡಿಯೂರಪ್ಪನವ್ರು ಬಂದಾಗೂ ಒಂದು ಸಭೆ ಆಯಿತು, ಇವ್ರದ್ದು ನಮ್ಮದು MLAದು. ಬಟ್ ಈ ಸಲ ಸನ್ಮಾನ್ಯ ಸುರೇಶ್ ಅಂಗಡಿಯವ್ರು ಒಂದು 2 ಲಕ್ಷ ಮತಗಳ ಅಂತರದಿಂದ ಬೆಳಗಾವಿ ಪಾರ್ಲಿಮೆಂಟ್ ಗೆಲ್ಲಿಸ್ಬೇಕಂತ ಆಸೆ ಇದೆ. ಕಾರ್ಯಕರ್ತರು ಕೆಲಸ ಮಾಡ್ತಾಯಿದ್ದಾರೆ, ಅದ್ರ ಜೊತೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಅಲೆನೂ ಇದೆ, ನಾವೆಲ್ಲ ವರ್ಕ್ ಮಾಡೋದ್ರಿಂದ ಆ ಥರ ಸಕ್ಸಸ್ ಆಗುತ್ತೆ. ಈಗ ಅವ್ರು ಕಾಂಗ್ರೆಸ್ ಮತ್ತು ಹೇಳೋರಲ್ಲ, ಈಗ ಮತ್ತು ನಾವು ಹಿಂಗೆ ಹೇಳೋಕ್ಕಾಗ್ತಾರೆ? ಅದಕ್ಕೆ ಅಲ್ಲಿ ಈಗ ಅವ್ರವ್ರ ವ್ಯೂ ನೋಡ್ಕೊಂಡು ಹೇಳ್ತಾರೆ. ಈಗೆಲ್ಲ ಮೀಡಿಯಾ ಇಡೀ ದೇಶ ತುಂಬ ನೀವನ್ನು ನೋಡಾಕತ್ತೀರಿ, ವೋಟಿಂಗ್ ಅಂದರೆ ಯಾವ ಥರ ಆಗ್ತದೆ, ಜನರ ಒಲವು ಹೆಂಗಿದೆ ಅಂತೇಳಿ. ಖಂಡಿತ ಈಗ ಕಾಂಗ್ರೆಸ್ರು ಅವ್ರ ವ್ಯೂ ಅವ್ರು ಹೇಳೋದು ಅವ್ರಿಗೆ ನೀವು ಯಾಕೆ ಹಿಂಗೆ ಹೇಳ್ತೈತೆ ನಾವು ಕೇಳೋಕ್ಕಾಗೋದಿಲ್ಲ ರೀ. ಆದರೆ ನರೇಂದ್ರ ಮೋದಿ ಅವರು ಅಲ್ಲೇ ಖಂಡಿತ ಐತಿರಿ ದೇಶದೊಳಗೆ. ಸೊ ಅದು ನಮಗೆ ಭಾಳ ಪ್ಲಸ್ ಪಾಯಿಂಟ್ ಆಗುತ್ತೆ ನಮ್ಮ ಅಂದರೆ ಎಲ್ಲ MPಗಳು ಗೆಲ್ಲಲಿಕ್ಕೆ. ಸೊ ವಿಶೇಷವಾಗಿ ನಮ್ಮ ಕಾರ್ಯಕರ್ತರೆಲ್ಲ ಅರಬಾವಿ ಗೋಕಾಕದಲ್ಲಿ ಕೆಲಸ ಮಾಡತ್ತರು, ಅದಕ್ಕೆ ಹೆಚ್ಚಿನ ಪ್ರಮಾಣ ಲೀಡನ್ನ ನಾವು ಇಲ್ಲಿದ ಕೊಡಬೇಕಂತೇಳಿ ಪ್ರಯತ್ನ ಮಾಡ್ತಾಯಿದ್ದಾರೆ. ಸಸ್ಪೆನ್ಸ್ ರೀ, ಅದು ಸಸ್ಪೆನ್ಸ್ ರೀ, ಅಲ್ಲ ಅದು ಸಸ್ಪೆನ್ಸ್ ರೀ. ಲೋಕಸಭಾ ಇಲೆಕ್ಷನ್ನು ನಮ್ಮ ಕರ್ನಾಟಕದ April 23 ಮುಗಿತೈತೆ ರೀ, ಇಡೀ ದೇಶದ್ದು 19 ಮುಗಿತೈತಿ. ರಿಸಲ್ಟ್ ಆದ ನಂತರ ಭಾರಿ ಬದಲಾವಣೆಗಳು ಆಗ್ತಾವೆ ಅಂದರೆ ರಿಸಲ್ಟ್ ಆದ ಎಲ್ಲರೂ ರಿಸಲ್ಟ್ಗೆ ವೇಟ್ ಮಾಡಕತ್ತಾರು. ರಿಸಲ್ಟ್ ಆದ ನಂತರ ಭಾರಿ ಬದಲಾವಣೆಗಳು ಆಗುವಂಥ ಎಲ್ಲ ಲಕ್ಷಣಗಳು ಅದಾವೆ ರೀ. ಅಲ್ಲಲ್ಲ ಈಗ ನೋಡಿರಿ, ಅಂದರೆ ಬದಲಾವಣೆಗಳಾಗ್ತಾವೆ. ಈಗ ಎಲ್ಲನೂ ನಾವು ಅನ್ಕೊಂಡಂಗೂ ಒಂದೊಂದ್ಸಲ ಆಗೋದಿಲ್ಲ ರೀ. ಅಂದರೆ ನಾವು ಇದಾಗಬೇಕಂತ ನಮ್ಮದು ಆಸೆ ಇರ್ತೈತೆ, ಬೈಕ್ ಇರ್ತೈತೆ ರೀ. ಇದನ್ನು ಮೀರಿ ದೇವ್ರದೊಂದು ಡಿಸಿಷನ್ ಇರ್ತೈತೆ ರೀ, ನಿರ್ಧಾರ. ಅದಕ್ಕೆ ದೇವ್ರ ಡಿಸಿಷನ್ ಯಾವ ಥರ ಆಗುತ್ತೆ ನೋಡೋಣ ರೀ. May 23 ಆದ ನಂತರ ನನ್ನ ಅನಿಸಿದ ಮಟ್ಟಿಗೆ ಬದಲಾವಣೆ ಆಗೋ ಲಕ್ಷಣಗಳು ಕಾಣ್ತಾ ಇದಾವೆ ರೀ. ಆ ಲೋಕಸಭಾ ರಿಸಲ್ಟ್ ಹೆಂಗೆ ಬರುತ್ತೆ ನೋಡ್ಕೊಂಡು ಅದಕ್ಕೆ ಸನ್ಮಾನ್ಯ ಯಡಿಯೂರಪ್ಪನವರು ಇದ್ರ ಹೆಚ್ಚಿನ ಸೀಟ್ ಕರ್ನಾಟಕದಲ್ಲಿ ಗೆದ್ದಿದ್ದು ಆದರೆ ಮುಂದಿನ ದಿನಮಾನದಲ್ಲಿ ರಾಜ್ಯಕ್ಕೂ ಒಳ್ಳೇದಾಗ್ತೈತೆ, ಒಂದು ಸಂದೇಶ ಕೊಟ್ಟಿದ್ದಾರೆ ಅವರು. ಅಲ್ಲಲ್ಲ ಇದ್ರೆ ಈಗ ಅವ್ರು ಬರ್ತಾರಲ್ಲ ನನಗೆ ಗೊತ್ತಿಲ್ಲ ರೀ. ಸೊ ಅದಕ್ಕೆ ಎಲ್ಲ ಏನೇ ಬದಲಾವಣೆ ಆದರೂ ಲೋಕಸಭಾ ಇಲೆಕ್ಷನ್ ಆದ ನಂತರ ಆಗ್ತಾವ್ರೆ. ಅಲ್ಲಲ್ಲ ಲೋಕಸಭಾ ಇಲೆಕ್ಷನ್ ಆದ ನಂತರ ರೀ ಬದಲಾವಣೆಗಳು ಆಗ್ತಾವ ಅಂತ ಹೇಳಲ್ಲ ರೀ. ದೇಶದಲ್ಲಿ ಯಾವ ಥರ ರಾಜಕಾರಣ ಆಗ್ತೈತಿ, ಕರ್ನಾಟಕದಾಗ 8 ಸೀಟ್ ಬರ್ತಾವೆ, ಅದ್ರ ಮೇಲೆ ನಮ್ಮ ತಿಳಿದ ಮಟ್ಟಿಗೆ BJP ಹೆಚ್ಚಿನ ಸೀಟ್ ಕರ್ನಾಟಕದಲ್ಲಿ ಬರ್ತಾವ್ರೆ. ಬಂದ ನಂತರ ಅದ ಒಂದು ಅನುಕೂಲ ಆಗಿ ಬದಲಾವಣೆಗೆ ಒಂದು ಇದು ದಾರಿ ಆಗ್ತದೆ. ಅಲ್ಲಲ್ಲ ಈಗ ನೋಡಿ, ಪ್ರಚಾರ ಮಾಡೋಕೆ ಈ ಡೆಮೋಕ್ರಸಿ ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದ ಮಾಡ್ಬೋದು. ನೀವು ಅದ್ಯಾಕೆ ಮಾಡ್ತಿದ್ದೆ ಕೇಳಕ್ಕೆ ಮಾಡೋದಿಲ್ಲ. ಈಗ ಅವರು ಕಾಂಗ್ರೆಸ್ ಮಾಡ್ತಾ ನಾನು ಕೇಳಿದ್ದೀನಿ ಅದನ್ನು, ಅದು ಗೊತ್ತಿಲ್ಲ. ಅದಕ್ಕೆ ಗೋಕಾಕದಾಗ ಸೊ ಅದಕ್ಕೆ ನಾವೇ ಆದಂಥ ಈಗ MPಯವ್ರು ನಾವು ಒಂದು ಟೀಮ್ ಮಾಡ್ಕೊಂಡು ನಾವೇ ಅಲ್ಲಿ ಪ್ರಚಾರ ಮಾಡತ್ತೀವಿ, ಮಾಡಿ ಹೆಚ್ಚಿನ ಪ್ರಮಾಣದಲ್ಲಿ BJP ಮತ ಬರುವಂಗೆ ಪ್ರಯತ್ನ ಗೋಕಾಕು ಮಾಡೇ ಮಾಡ್ತೀವಿ. ಅರಬಾವಲಿತಿ ಹೆಚ್ಚಿನ ಲೀಡ್ ಮಾಡ್ತೀವಿ. ಒಂದು ಮೊನ್ನೆ ನೀವು ಮೀಡಿಯಾದವ್ರು ಹೇಳ್ರೆ ಅಲ್ಲಿ NSF ಬಂದಿರೆ ಸುರೇಶ್ ಅಂಗಡಿ ಅವರು ಈಗ ರೊಟ್ಟಿ ತುಪ್ಪದಾಗ ಬಿದ್ದೈತೆ ಅದು ನೀವೇ ಹೇಳಿದ್ದಾರೆ. ಆಮ್ಯಾಗ ಅವ್ರ ಕುಂಡ್ಲಿನೂ ಚೆಕ್ ಮಾಡಿದ್ದಾರೆ, ಭಾಳ ಸ್ಟ್ರಾಂಗ್ ಐತೆ ರೀ ಕುಂಡ್ಲಿ, ಹಿಂಗೆ ಸ್ಟ್ರಾಂಗ್ ಐತಲ್ಲ ರೀ. ಅದಕ್ಕೆ ಅವ್ರ ದೈವ ಭಾಳ ಚಲೋ ಐತಿ. ಈಗಂತೂ ಈ ಇಲೆಕ್ಷನ್ ಆರಾಮಾಗಿ ಗೆಲ್ತಾರೆ, ಯಾಕಂದ್ರೆ ನಿಮಗೂ ಬೇಕಾದ್ರೆ ಕುಂಡ್ಲಿ ತೋರಿಸ್ತೀನಿ. ಕುಂಡ್ಲಿ ಭಾರಿ ಸ್ಟ್ರಾಂಗ್ ಐತೆ ರೀ. ನಿಮ್ಗೆ ಸುಳ್ಳು ಜೋಕ್ ಮಾಡತ್ತಿಲ್ಲ ನಾನು, ಒಂದು ಜ್ಯೋತಿಷಿಗೂ ಚೆಕ್ ಮಾಡಿ ನೀವ್ರು ಹೆಂಗೆ ನೋಡ್ಪಾತೀರಿ, ಅವ್ರ ಹೇರು ಭಾಳ ಸ್ಟ್ರಾಂಗ್ ಅದಾರೋ ಗೆಲ್ತಾರೋ ಅಂತಂದರೆ ಅದಕ್ಕೆ ದೇವರ ಅನುಗ್ರಹ ಐತದೋ. ಲಕ್ಕಿ ಮ್ಯಾನ್ ಅವ್ರ ತಂದೆ ತಾಯಿ ಆಶೀರ್ವಾದ ರೀ, ಮತ್ತು ಕೆಲವೊಂದು ತಂದೆ ತಾಯಿ ದೇವ್ರ ಆಶೀರ್ವಾದ ಇರ್ತೈತೆ ರೀ, ಅದಕ್ಕೆ ಗೆಲ್ತಾರ ಅವರು. ನಿಜವಾಗಿ ಕುಂಡ್ಲಿ ಸ್ಟ್ರಾಂಗ್ ಐತೆ ರೀ. ನಾ ಇಡೀ ಎಲ್ಲರೂ ಚೆಕ್ ಮಾಡ್ತೇನೆ ರೀ. ನಾ ಈಗ ನೋಡ್ರಿ ಎಲ್ಲ ಈಗ ಅಸ್ಟ್ರಾಲಜಿಗಳು ಎಲ್ಲರದ್ದು ಇಟ್ಕೊಂಡು ಕೂತಿರ್ತಾರೆ, ರಾಜ್ಯದ ಮುಖ್ಯಮಂತ್ರಿಗಳು, ಯಡಿಯೂರಪ್ಪನವ್ರು ಎಲ್ಲರದ್ದು ರೀ. ಸೊ ಅದಕ್ಕೆ ಸುರೇಶ್ ಅಂಗಡಿ ಅವ್ರದ್ದು ಚೆಕ್ ಮಾಡಿ ನೋಡಿಸ್ರಿ, ಸ್ಟ್ರಾಂಗ್ ಐತೆ ರೀ. ಈ ಇಲೆಕ್ಷನ್ ಗೆಲ್ತಾರ್ರಿ ಮುಂದೆ ದೇವ್ರೆ. ಎಲ್ಲರಿಗೂ ನಮಸ್ಕಾರ. TV6 ಪ್ರೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು.